ನನ್ನ ಹೆಸರು ಮಂಜುನಾಥ್ ಅಂತ. ನಾನು ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನಿಲ್ಲೇ ಐ ಟಿ ಐ ಹೋಟೆಲಿರೋದು. ಬಟ್ ಬಿಗ್ ಬಾಸು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಈಗ 10 ಎಪಿಸೋಡ್ ಎಲ್ಲ ಮುಗಿದಿದೆ, ಈಗ 11 ಚೆನ್ನಾಗಿದೆ. ಬಟ್ ಕೆಲವು ಅದು ಹೇಳಬೇಕು ಅಂತಂದರೆ ಎಲ್ಲರೂ ಮನೋರಂಜನೆ ಚೆನ್ನಾಗಿದೆ, ಅದು ಬರ್ತಾ ಇರೋದು ಮೂಡಿ. ಇದು ಬಂದು ಪೊಲಿಟಿಕಲ್ದು ಈಗ ಮಾಧ್ಯಮಗಳು, ಈ ದೃಶ್ಯ ಮಾಧ್ಯಮಗಳೆಲ್ಲನೂ ಈ ದಿನ ಹಾಕ್ಕೊಂಡು ಬೆಳಗ್ಗೆ ಒಂದು ವಿಷಯ ತೊಗೊಂಡ್ರೆ ಸಂಪೂರ್ಣವಾಗಿ ಅದನ್ನೇ 2 ದಿನ ಎಳಿತಾ ಇರ್ತಾರೆ. ಅದನ್ನು ಎಳೆಯೋದು ನಿಲ್ಲಿಸ್ಬೇಕು. ಕೆಲವು ಒಳ್ಳೊಳ್ಳೆ ಇದನ್ನು ಈಗಿನ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು ಹೊರತು ಕೆಟ್ಟದ್ದನ್ನೇ ಜಾಸ್ತಿ ತೋರ್ಸೋಕೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ಸುದೀಪ್ ಅವ್ರ ಬಗ್ಗೆ ಸುದೀಪ್ ಅವರು ಒಂಥರ ಸೌಮ್ಯ ಒಬ್ಬ ನಟ. ಅವ್ರು ಹೇಳಬೇಕು ಅಂತಂದರೆ ಸೌಮ್ಯತೆ ಇದೆ, ಒಳ್ಳೆ ನಟ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ. ಸರ್, ಈ ಬಾರಿ ಕಂಟೆಸ್ಟೆಂಟ್ಸು ಜನಗಳಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ ಕೆಲವರು ಇಲ್ಲ ತಂದಿದ್ದಾರೆ. ಹೌದು, ವಿಶೇಷವಾಗಿದೆ, ವಿಶೇಷವಾಗಿದೆ, ವಿಶೇಷವಾಗಿ ಕೊಟ್ಟಿದ್ದಾರೆ ಎಲ್ಲ ಕೆಲವ್ರನ್ನೆಲ್ಲ. ಎಲ್ಲ ವೃಂದದವ್ರನ್ನೂ ತೊಗೊಂಡಿದ್ದಾರೆ, ಎಲ್ಲ ರಂಗದಲ್ಲೂ ಕೆಲವ್ರನ್ನ ತೊಗೊಂಡಿದ್ದಾರೆ. ಇದು ಒಂಥರ ನೋಡೋಣ, ಮುಂದೆ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ನಡೆಯುತ್ತೆ ಅಂತ. ದರ್ಶನ್ ಅವರು ಮಾಡಿದ್ದು ಸರಿ ಅಂತ ಒಪ್ಪಕ್ಕಾಗೋದಿಲ್ಲ. ಅದು ಕಾನೂನು ರೀತಿಯಲ್ಲೂ ತಪ್ಪು, ಮಾನವೀಯತೆ ದೃಷ್ಟಿಯಿಂದಲೂ ತಪ್ಪೇ ಅವ್ರು ಮಾಡಿರೋದು. ಇಲ್ಲ, ರಿಲೀಸ್ ಆದ್ಮೇಲೆ ಆದರೂ ಅಟ್ಲೀಸ್ಟ್ ಅವರು ಒಳ್ಳೆ ದಾರಿನಲ್ಲಿ ನಡೆಯೋದು ನಾವು ಬಯಸ್ತೀವಿ. ಒಳಗಡೆ ತುಂಬ ಕಷ್ಟಪಡ್ತಿದ್ದಾರೆ, ಸೊ ಅದು ಮುಂಚೆನೇ ಅಲ್ಲ ಅವ್ರಿಗೆ ಅಷ್ಟು ಕಷ್ಟ ಅಂತಂದರೆ ಇಲ್ಲಿವರೆಗೂ ಅನುಭವಿಸಿರೋರು, ಶಿಕ್ಷೆ ಅನುಭವಿಸಿರೋರು ತಪ್ಪು ಯಾಕೆ ಮಾಡ್ತಾರೆ? ಶಿಕ್ಷೆ ಅನುಭವಿಸ್ಬೇಕಾದ್ರೆ ತಪ್ಪು ಮಾಡದಿರ್ತಾನೆ ಶಿಕ್ಷೆ ಅನುಭವಿಸೋದು. ಆದ್ದರಿಂದ ತಪ್ಪು ಮಾಡೋಕ್ಕೆ ಹೋಗಬಾರ್ದು, ಆದಷ್ಟು ತನ್ನ ತಪ್ಪನ್ನು ತಿದ್ದುಕೊಂಡು ಮುಂದೆ ಒಳ್ಳೆ ದಾರಿನಲ್ಲಿ ನಡೆಯೋದು ನಾವು ಆಶಿಸ್ತೀವಿ. ಕೆಲವರು ಒಳ್ಳೆ ಫ್ಯಾನ್ಸು ಇದ್ದಾರೆ ಇಲ್ಲ ಅಂತ ನಾನು ಹೇಳೋದ, ಕೆಲವರಿಂದ ಕೆಲವ್ರು ಮಾತಾಡೋದ್ರಿಂದ ಆ ರೀತಿ ತೊಂದರೆ ಆಗಿರ್ಬೋದು ಅವ್ರಿಗೆ.